ಪ್ರಧಾನಿ ನರೇಂದ್ರ ಮೋದಿ ಕರ್ನಾಟಕಕ್ಕೆ ಆಗಮಿಸ್ತಾ ಇದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನರೇಂದ್ರ ಮೋದಿಯವರ ಆಗಮನವಾಗಲಿದೆ ಕರ್ನಾಟಕಕ್ಕೆ. ಬೆಂಗಳೂರು ತುಮಕೂರಿನಲ್ಲಿ ಇವತ್ತು ನರೇಂದ್ರ ಮೋದಿ ತಮ್ಮ ಮೆಂಚಿನ ಸಂಚಾರವನ್ನು ಮಾಡಲಿದ್ದಾರೆ. ಬೆಂಗಳೂರಿನತ್ತ ಪ್ರಯಾಣವನ್ನು ಬೆಳೆಸಿದ್ದಾರೆ. ಪ್ರಧಾನಿ ಮೋದಿ ದೆಹಲಿಯಿಂದ ಹೊರಟಿದ್ದಾರೆ. ಬೆಳಗ್ಗೆ 10:55ಕ್ಕೆ HAL ಏರ್ಪೋರ್ಟ್ಗೆ ಆಗಮಿಸಲಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. 11 ಗಂಟೆ ಅಷ್ಟೊತ್ತಿಗೆ HAL ನಿಂದ ಹೆಲಿಕಾಪ್ಟರ್ ಮೂಲಕ ಬೆಂಗಳೂರು ಇಂಟರ್ನ್ಯಾಷನಲ್ ಎಕ್ಸಿಬಿಷನ್ ಸೆಂಟರ್ಗೆ ಆಗಮಿಸ್ತಾರೆ. ಬೆಂಗಳೂರು ತುಮಕೂರಿನಲ್ಲಿ ಮೋದಿ ಅಭಿವೃದ್ಧಿ ಮಂತ್ರವನ್ನು ಯಾವ ರೀತಿ ಪಠಿಸ್ತಾರೆ ಅನ್ನೋದನ್ನು ನೋಡೋಣ. ಒಟ್ಟು 2 ಜಿಲ್ಲೆಗಳಲ್ಲಿ 5 ಕಾರ್ಯಕ್ರಮಗಳಲ್ಲಿ ಮೋದಿ ಭಾಗಿಯಾಗ್ತಾ ಇದ್ದಾರೆ. ಮುಂಬರುವ ಸಾರ್ವತ್ರಿಕ ವಿಧಾನಸಭೆ ಚುನಾವಣೆ ಹಿನ್ನೆಲೆಯಲ್ಲಿ ಪ್ರಧಾನಿ ಫ್ರೀಡಂ ಆಪಲ್ ಕಲ್ತು ಮೀನ್ ಸಾಕಣೆ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಮೀನುಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ನರೇಂದ್ರ ಮೋದಿ ಅವರ ಆಗಮನ ಒಂದು ರೀತಿ ಸಂಚಲನವನ್ನ ಮೂಡಿಸುತ್ತೆ ಅಂತ ಹೇಳಬಹುದು. ಹಾಗಾದ್ರೆ ಏನೆಲ್ಲ ಪವಾಡಗಳಾಗ್ಬಿಡುತ್ತಾ, ಮ್ಯಾಜಿಕ್ ಆಗ್ಬಿಡುತ್ತಾ ಅನ್ನುವ ಪ್ರಶ್ನೆಗಳನ್ನ ಕೇಳುವವರು ಇದ್ದಾರೆ ಅಲ್ವೇ. ಅವ್ರ ಮೇಲಿರುವಂಥ ಅಭಿಮಾನ ಗೌರವ ಅದು ಒಂದು ಹಂತ. ಅದರ ಜೊತೆಗೆ ಸ್ಥಳೀಯ ಶಾಸಕರು ಯಾವ ರೀತಿ ನಡೆದುಕೊಳ್ತಾರೆ, ಜನರ ಜೊತೆ ಯಾವ ರೀತಿ ಸ್ಪಂದಿಸ್ತಾರೆ, ಯಾವ ರೀತಿ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಗಮನ ಹಾಕಬೇಕಾಗತ್ತೆ. ಪ್ರಧಾನಿ ನರೇಂದ್ರ ಮೋದಿ ಆಗಮನದ ಹಿನ್ನೆಲೆಯಲ್ಲಿ ಕಲ್ಪತರು ನಾಡು ತುಮಕೂರಿನಲ್ಲಿ ಇವತ್ತು ಮೋದಿ ರೌಂಡ್ಸ್ ಸದ್ದು ಮಾಡ್ತಾ ಇದೆ. ಮೋದಿ ಕಾರ್ಯಕ್ರಮಕ್ಕೆ ಈಗಾಗಲೇ ಬೃಹತ್ ವೇದಿಕೆ ಸಿದ್ಧವಾಗಿದೆ. HAL ಘಟಕದ ಆವರಣದಲ್ಲಿ ವೇದಿಕೆ ಸಿದ್ಧವಾಗಿದೆ. ಭದ್ರತಾ ದೃಷ್ಟಿಯಿಂದ 80 ಅಡಿ ದೂರದಷ್ಟು ಡಿ ಝೋನ್ ನಿರ್ಮಾಣ ಮಾಡಲಾಗಿದೆ. ಅಂದರೆ ಇಂಥವ್ರು ಮಾತ್ರ ಅಲ್ಲಿ ಬರಬೇಕು ಅಂತಿರುತ್ತೆ, ಎಲ್ಲರನ್ನೂ ಕೂಡ ಅಲ್ಲಿ ಹತ್ತಿರ ಬಿಟ್ಕೊಳ್ಳೋಂಗಿರಲ್ಲ. ಡಿ ಝೋನ್ ನಂತರ ಮಾಧ್ಯಮ VVIP ಆಸನದ ವ್ಯವಸ್ಥೆ ಕಲ್ಪಿಸಲಾಗುತ್ತೆ. ಜನಸಾಮಾನ್ಯರಿಗಾಗಿ 60 LED ವಾಲ್ಗಳನ್ನು ಅಳವಡಿಸಲಾಗುತ್ತೆ. ಎಲ್ಲರೂ ಪ್ರಧಾನಿ ಮೋದಿ ಭಾಷಣವನ್ನು ಕೇಳಬಹುದು ಮತ್ತು LEDಯಲ್ಲಿ ಅವರನ್ನು ಕಣ್ತುಂಬಿಕೊಳ್ಳಬಹುದು, ನಮ್ಮೂರಿಗೆ ಬಂದಿದ್ದಾರಲ್ಲ ಅನ್ನುವ ಸಂತೋಷವನ್ನು ಪಡಬಹುದು. ನಿಜ, ಪ್ರತಿಯೊಂದು ವ್ಯಕ್ತಿತ್ವಕ್ಕೂ ಕೂಡ ಅದರದೇ ಆದಂಥ ಮಾನ್ಯತೆ, ವರ್ಚಸ್ಸು, ಚರಿಷ್ಮಾ ಎಲ್ಲವೂ ಕೂಡ ಇರುತ್ತೆ. ಹಾಗಾಗಿ ಪ್ರಧಾನಿ ನರೇಂದ್ರ ಮೋದಿ ವಿಶ್ವದಾದ್ಯಂತ ಒಂದೊಳ್ಳೆಯ ಹೆಸರನ್ನು ಮಾಡಿರುವಂಥ ಭಾರತದ ಪ್ರಧಾನಿ ಎನ್ನುವ ಹೆಗ್ಗಳಿಕೆ ಮೋದಿಯವರಿಗೆ ಸಲ್ಲುತ್ತೆ. ಲೋಕಸಭಾ ಚುನಾವಣೆ ದೃಷ್ಟಿಯಿಂದ ಮೋದಿ ಅವರು ಆಗಮಿಸಿದಾಗ ಹೌದು ಇಂಥವ್ರು ನಮ್ಮ ನಾಯಕರಾಗಬೇಕು, ಆಯ್ಕೆ ಮಾಡಬೇಕು ಅನ್ನುವ ಅರ್ಥದಲ್ಲಿ ಮೋದಿಯವ್ರನ್ನ ಇಷ್ಟಪಡೋದನ್ನು ನಾವು ಗಮನಿಸ್ಬೋದು. ಆದರೆ ಇಲ್ಲಿ ವಿಧಾನಸಭೆ ಚುನಾವಣೆಯಲ್ಲಿ ಯಾವ ರೀತಿ ಪಾತ್ರ ವಹಿಸುತ್ತೆ, ಅವರ ಪಕ್ಷದ ಪರವಾಗಿ ಒಂದಿಷ್ಟು ಸಿದ್ಧಾಂತಗಳನ್ನು ಅಭಿವೃದ್ಧಿ ಕಾರ್ಯಗಳನ್ನ ಪಠಿಸಬಹುದು. ಫ್ರೀಡಂ ಆಪಲ್ ಕಲ್ತು ಮೀನ್ ಸಾಕಣೆ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಮೀನುಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.